Hello friends, welcome back to my channel. Nanu Nima Rohit, niv nortidira Rockrohi Tech Kannada YouTube channel. Ivattina video dalli namma ondu channel ge ivattu YouTube handle feature na kottidare, notification kalisidare, adru mukhaantara namma ondu channel ge YouTube handle na set maadabodu. Adanna hege set maadodu, idinda yenella use agutte, pratiyondu kuda tilkolona. Adakku munche neevenaru first time namma ondu YouTube channel videos na nortre, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಮಗೆ ಅಲ್ಲೇ ಸಹ ಶೋ ಆಗ್ತಿದೆ ನೋಟಿಫಿಕೇಶನ್. ಆದರೆ ಬಟ್ ಈ ರೀತಿಯಾದ ನೋಟಿಫಿಕೇಶನ್ ಕೆಲವೊಬ್ಬರಿಗೆ ಶೋ ಆಗೋದಿಲ್ಲ. ಸೊ ನಾನು ಜಿಮೇಲಲ್ಲೇ ಓಪನ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಜಸ್ಟ್ ನಾನೀಗ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡೆ, ಅಲ್ಲೇ ನಮಗೆ ನೋಟಿಫಿಕೇಶನ್ ಶೋ ಆಗ್ತಿದೆ. ನಿಮಗೆ ಬೇಕಾದ್ರೂ ನಿಮಗೆ ಕೆಳಗಡೆ ಎಲ್ಲರೂ ನೋಟಿಫಿಕೇಶನ್ ಚೇಂಜ್ ಆಗಿದೆ ಅಥವಾ ನಿಮ್ಮ ಚಾನಲ್ಗೆ ಇನ್ನೂ ಸಿಕ್ಕಿಲ್ವಾ ಸಿಕ್ಕೈತೆ ಅಂತ ಚೆಕ್ ಮಾಡ್ಕೊಬೇಕು ಅಂದರೆ ನೀವು ಜಿಮೇಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಹ್ಯಾಂಡಲ್ ಅಂತ ಸರ್ಚ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ನನ್ನ ಒಂದು ಜಿಮೇಲ್ಗೆ ನೋಟಿಫಿಕೇಶನ್ ಕಳಿಸಿರೋದ್ರಿಂದ ಯೂಟ್ಯೂಬ್ ಅವರು ಚೂಸ್ ಎ ಹ್ಯಾಂಡಲ್ ಅಂತ ಬ್ಲೂ ಮಾರ್ಕಲ್ಲಿ ದೊಡ್ಡದಾಗೆ ಶೋ ಆಗ್ತಿದೆ, ಆ ಒಂದು ಚೂಸ್ ಎ ಹ್ಯಾಂಡಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬ್ರೌಸರ್ನ ಕೇಳ್ತಾ ಇದ್ದೆ. ನಾನು ಕ್ರೋಮ್ ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ರೌಸರ್ನ ಓಪನ್ ಮಾಡ್ಕೊಂಡ್ರೆ ನಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಚೇಂಜ್ ಹ್ಯಾಂಡಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಕೆಳಗಡೆ ನಮಗೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಅವರೇ ಆಲ್ರೆಡಿ ಒಂದು ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಹ್ಯಾಂಡಲ್ ನೇಮ್ನ ಕೊಟ್ಟಿದ್ದಾರೆ, ಅದ್ಯಾವುದಪ್ಪ ಅಂದರೆ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಟೆಕ್ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂದರೆ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಂತ ನಾನು ಮೊದಲು ಚಾನಲ್ಗೆ ನೇಮ್ ಇಟ್ಟಿದ್ದೆ. ಸೊ ಈಗ ರಾಕ್ರೋಹಿ ಟೆಕ್ ಕನ್ನಡ ಅಂತ ಚೇಂಜ್ ಮಾಡಿದ್ದೀನಿ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅವರೇ ಒಂದು ಆಟೋಮೆಟಿಕ್ ಆಗಿ ಕೊಟ್ಟಿದ್ದಾರೆ. ಬಟ್ ನಾನು ನಿಮಗೆ ಚೇಂಜ್ ಮಾಡೋದು ಕೂಡ ತೋರಿಸ್ಬೇಕಲ್ವಾ. ಸೊ ಚೇಂಜ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನನಗೆ ಚೇಂಜ್ ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮ್ಮ ಒಂದು ಚಾನಲ್ ನೇಮ್ನ ಟೈಪ್ ಮಾಡೋಕ್ಕೆ ಕೇಳುತ್ತೆ. ನೀವು ಚಾನಲ್ ನೇಮ್ ಆದರೂ ಕೊಡ್ಬೋದು, ನಿಮ್ಮ ಒಂದು ನೇಮ್ನ ಕೊಡ್ಬೋದು, ಏನಾದರೂ ಕೊಟ್ಟು ನೀವು ಹ್ಯಾಂಡಲ್ನ ಸೆಟ್ ಮಾಡ್ಕೊಬೋದು. ಅಟ್ಟನ್ನ ಬಂದು ನಿಮ್ಮ ಒಂದು ಚಾನಲ್ ನೇಮ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಏನು ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನೀವು ಅಟ್ಟಂತ ಹಾಕ್ಬೋದು, ಯಾವುದೇ ಒಂದು ನೇಮ್ನ ಹಾಕಿ ನೀವು ಸೇವ್ ಮಾಡ್ತೀರಿ ಅಂದರೆ ಆ ಒಂದು ನೇಮ್ನ ಮತ್ತೆ ಇನ್ಯಾರು ಕೂಡ ಯೂಸ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ನೇಮ್ನ ಯಾರು ಕೂಡ ನೆಕ್ಸ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊತಕ್ಕಂಥವ್ರು ಯೂಸ್ ಮಾಡೋಕ್ಕಾಗೋದಿಲ್ಲ. ನಾವೀಗ ಜಿಮೇಲಲ್ಲಿ ಏನು ನೋಡ್ತಿದ್ವೋ ಇಷ್ಟು ದಿನ, ಈಗ ಯಾವುದೇ ಒಂದು ಜಿಮೇಲ್ ಐ ಡಿನ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅಂದರೆ ಅದೇ ಐ ಡಿನಲ್ಲಿ ಯಾರು ಕೂಡ ಮತ್ತೆ ಕ್ರಿಯೇಟ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅದೇ ನೇಮ್ನ ತಗೊಳೋಕ್ಕೆ ಆಗ್ತಿರಲಿಲ್ಲ. ಸೊ ಅದೇ ಥರ ಈ ಒಂದು ಫ್ಯೂಚರ್ ಕೂಡ ವರ್ಕ್ ಆಗುತ್ತೆ ಯೂಟ್ಯೂಬ್ನಲ್ಲಿ. ನಾನಿಲ್ಲಿ ನನ್ನ ಒಂದು ಚಾನಲ್ ನೇಮ್ನ ಆ್ಯಡ್ ಮಾಡ್ತಾ ಇದ್ದೀನಿ, ರಾಕ್ರೋಹಿ ಟೆಕ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ಬಟ್ ಇದು ಕನ್ಫರ್ಮ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗ್ತಿಲ್ಲ. ಯಾಕೆ ಅಂತ ನನಗೂ ಸಹ ಗೊತ್ತಿಲ್ಲ, ಕನ್ನಡ ವರ್ಡ್ಸ್ನ ಯೂಸ್ ಮಾಡಬಾರ್ದ ಏನೋ ಗೊತ್ತಿಲ್ಲ. ಸೊ ನಾವೇನು ಮಾಡೋಣ, ಈಗ ನಾರ್ಮಲ್ ಹಳೇದಾಗಿ ಏನಿತ್ತು ರಾಕ್ರೋಹಿ ಅಬೌಟ್ ಆಲ್ ಇನ್ಫೋಟೆಕ್ ಅಂತ, ಆ ಒಂದು ರಾಕ್ರೋಹಿ ಅಬೌಟ್ ಆಲ್ ಇನ್ಫೋಟೆಕ್ ಅಂತ ಕೊಟ್ಟಿದ್ದೀನಿ. ಅದು ಕೂಡ ಗ್ಯಾಪ್ ಕೂಡ ಕೊಟ್ಟರೆ ಅದು ಕೂಡ ತೊಗೊಳ್ತಿಲ್ಲ. ಸೊ ಗ್ಯಾಪ್ನ ತೆಗೆದು ಸೇವ್ ಮಾಡಿದ್ರೆ ಸೇವ್ ಆಗ್ತಾ ಇದೆ. ಕನ್ಫರ್ಮ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗ್ತಿದೆ. ಈ ರೀತಿಯಾಗಿ ನಾವು ಚೂಸ್ ಎ ಹ್ಯಾಂಡಲ್ ಫ್ಯೂಚರ್ ಮೇಲೆ ಕ್ಲಿಕ್ ಮಾಡಬಹುದು, ನೇಮ್ನ ಚೇಂಜ್ ಮಾಡ್ಕೊಬೋದು. ಆದರೆ ಈ ನೇಮ್ ನಮ್ಮ ಒಂದು ಚಾನಲ್ಗೆ ಸೆಟ್ ಆಗೋದಿಲ್ಲ, ನಮ್ಮ ಒಂದು ಚಾನಲ್ ನೇಮ್ ಇದೆ ಅದನ್ನೇ ಸೆಟ್ ಮಾಡೋಣ. ಜಸ್ಟ್ ನಾನು ಮತ್ತೆ ಚೇಂಜ್ ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಾಕ್ರೋಹಿ ಟೆಕ್ ಕನ್ನಡ ಅಂತ ಟೈಪ್ ಮಾಡಿಬಿಟ್ಟು ಇಂಗ್ಲೀಷಲ್ಲೇ ಕನ್ಫರ್ಮ್ ಸೆಲೆಕ್ಷನ್ನ ಕೊಟ್ಟರೆ ಈಗ ಸೇವ್ ಆಯಿತು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನೀವು ಈ ಒಂದು ನೇಮ್ ಏನಿದೆ ಅಟ್ ಅಂತ ಬಂದು ರಾಕ್ರೋಹಿ ಟೆಕ್ ಕನ್ನಡ ಅಂತ ಈ ಒಂದು ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ನೀವು ಬ್ರೌಸರಲ್ಲಿ ಬ್ರೌಸ್ ಮಾಡಿ, ಆಗ ಏನು ಓಪನ್ ಆಗುತ್ತೆ ಡೈರೆಕ್ಟು ನಿಮ್ಮ ಒಂದು ಚಾನಲ್ಲೇ ಓಪನ್ ಆಗುತ್ತೆ. ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ನೀವು ಹಾಗೆಯೇ ಸರ್ಚ್ ಬಾರ್ನಲ್ಲಿ ಯೂಟ್ಯೂಬ್ ಸರ್ಚ್ ಬಾರ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ಡೈರೆಕ್ಟು ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಈ ಒಂದು ಯೂಟ್ಯೂಬ್ ಹ್ಯಾಂಡಲ್ ಫ್ಯೂಚರ್ನ ನೇಮ್ ಇದಿದೆ, ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಪ್ರೊಫೈಲಲ್ಲೇ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಂದಮೇಲೆ ತಿಳ್ಕೊಳ್ಳೋಣ. ಇದರಿಂದ ಯಾವುದೇ ಒಂದು ಫೇಕ್ ಐಡಿಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಲೈಕ್ ಯಾವ ಥರ ಅಂದರೆ ಈಗ ನಾನು ರಾಕ್ರೋಹಿ ಟೆಕ್ ಕನ್ನಡ ಅಂತ ಟೈಪ್ ಮಾಡಿರೋದ್ರಿಂದ ಆ ಒಂದು ಹ್ಯಾಂಡಲ್ ಫ್ಯೂಚರ್ನ ಹಾಕಿ ಅದೇ ನೇಮ್ನ ಇನ್ಯಾರು ಕೂಡ ಅಟ್ಟೆ ಅಂತ ಹಾಕ್ಬಿಟ್ಟು ರಾಕ್ರೋಹಿ ಟೆಕ್ ಕನ್ನಡ ಅಂತ ಟೈಪ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆ ರೀತಿ ಸೆಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಈ ಒಂದು ಚಾನಲ್ ನೇಮ್ನೇ ತಗೊಳ್ಳೋಕೆ ಆಗೋದಿಲ್ಲ. ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ತುಂಬ ಇಷ್ಟ ಆಯಿತು ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋಸ್ಗೆ ಏನಾದರೂ ಸಜೆಷನ್ ಕೊಡ್ತೀರಾ ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.